ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತತ ಆರು ಬಾರಿ ಗೆದ್ದು ಬಂದಿರುವ ಸುಳ್ಯ ಶಾಸಕ ಅಂಗಾರ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ನಮಗೆ ಖುಷಿಯ ವಿಚಾರ. ಮಂಗಳೂರಿನ ಹೊಸ ಸಚಿವರಿಗೆ ನಾವು ಸದಾ ಬೆಂಬಲವನ್ನ ವ್ಯಕ್ತಪಡಿಸುತ್ತೇವೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರ ಬದಲಾವಣೆ ಎಷ್ಟು ಸರಿ ಅಂತ ಮಾಜಿ ಸಚಿವ ಕಾಂಗ್ರೆಸ್ ನಾಯಕ ಯುಟಿ ಖಾದರ್ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಬಳಿಕ ಪಕ್ಷದಲ್ಲಿ ಅಪಸ್ವರ ಎದ್ದಿದೆ. ಹಿರಿಯ ನಾಯಕ ಯತ್ನಾಳ್ ಸಿಡಿ ಹೇಳಿಕೆ ವಿಚಾರವನ್ನ ಮತದಾರರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆಡಳಿತದಲ್ಲಿರೋ ಸರ್ಕಾರದ ಸದಸ್ಯರೇ ಅಸಮಾಧಾನ ತೋಡಿಕೊಂಡಿದ್ದಾರೆ. ಬ್ಲಾಕ್ ಮೇಲೆ ಮಾಡಿ ಸಚಿವ ಸ್ಥಾನ ನೀಡಲಾಗಿದೆಯಾ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಪ್ರಧಾನಮಂತ್ರಿಯನ್ನ ದೂಷಿಸಿದ್ರೆ ದೇಶದ್ರೋಹಿಯಂತೆ, ರಾಜ್ಯದ ಸಿಎಂ ಅವರನ್ನ ದೂಷಿಸಿದ್ರೆ ದೇಶದ್ರೋಹಿ ಆಗಲ್ವಾ ಅಂತ ಪ್ರಶ್ನಿಸಿದ್ರು. ಕರ್ನಾಟಕದ ಸಿಎಂಗೆ ಅಪಮಾನ ಮಾಡಲಾಗ್ತಾ ಇದೆ. ಆಡಳಿತದಲ್ಲಿರೋ ಸರ್ಕಾರದ ಶಾಸಕರೇ ಸಿಎಂ ರನ್ನ ದೂಷಿಸ್ತಾ ಇದ್ದಾರೆ. ಬ್ಲಾಕ್ ಮೇಲ್ ಮೂಲಕ ಸಚಿವ ಸ್ಥಾನ ನೀಡಿದ್ದಾರಾ ಅನ್ನೋದನ್ನ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು ಸ್ಪಷ್ಟನೆ ನೀಡಬೇಕು ಅಂತ ಖಾದರ್ ಆಗ್ರಹಿಸಿದ್ರು. ಸುಳ್ಯ ಕ್ಷೇತ್ರ ಶಾಸಕ ಅಂಗಾರ ಅವರು ಸಚಿವರಾಗಿರುವುದು ನಮಗೆ ಅತ್ಯಂತ ಸಂತೋಷ. ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯಾದ ಸಚಿವ ಶಾಸಕರಿಗೆ ಹಿಂದೆ ಬಹಳಷ್ಟು ಅನ್ಯಾಯವಾಗಿತ್ತು. ಆ ಕ್ಷೇತ್ರ ಜನರ ಒತ್ತಡದ ಮೇರೆಗೆ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿದೆ. ಬಹುಶಃ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜನಮೆಚ್ಚುವ ಕೆಲಸಗಳಿಗೆ ಕೆಲಸ ಆಗಲಿ, ನಾವು ಪ್ರತಿನಿಧಿಯಾಗಿ ನಮ್ಮ ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ. ಕೋಟ ಶ್ರೀನಿವಾಸ ಪೂಜಾರಿ ಒಳ್ಳೆಯವರೇ, ಅವ್ರು ಮುಂದುವರಿಸಲಿ. ಮಾತ್ರ ಸರ್ಕಾರ ಕಾರಣ ಕೊಡಬೇಕು. ಜಿಲ್ಲೆಯ ಹಿರಿಯ ಸಚಿವರನ್ನು ಕಡೆಗಣಿಸಿ ಪಕ್ಕದ ಜಿಲ್ಲೆಯವರಿಗೆ ಯಾಕೆ ಕೊಡ್ತಾರಂತೇಳಿ ಗೌರ್ಮೆಂಟ್ ಶುಡ್ ಗಿವ್ ದಿ ಜಸ್ಟಿಫಿಕೇಶನ್ ಟು ದಿ ಪೀಪಲ್ ಆಫ್ ದಕ್ಷಿಣ ಕನ್ನಡ ಡಿಸ್ಟಿಕ್ಟ್. ಅದು ಕೂಡ ಈಸ್ ಫ್ರಮ್ ದಲಿತ್ ಕಮ್ಯುನಿಟಿ. ಯಾಕೆ ಯಾಕೆ ಇಲ್ಲಂತ ಹೇಳಿ ಶ್ರೀನಿವಾಸ ಪೂಜೆ ನಮಗೇನು ಅಭ್ಯಂತರ ಇಲ್ಲ. ನೋಡಿ, ನಾನು ಕರ್ನಾಟಕದ ಜನತೆಗೆ ಹೇಳ್ತೇನೆ, ಎಲ್ಲ ವಿಚಾರಗಳನ್ನು ಜನಸಾಮಾನ್ಯ ಭಾಳಷ್ಟು ಅರ್ಥ ಮಾಡಿಕೊಳ್ಬೇಕು. ದಯವಿಟ್ಟು ಭಾವನಾತ್ಮಕ ವಿಚಾರಕ್ಕೆ ನೀವು ಮಾರು ಹೋಗಬೇಡಿ. ಪ್ರಾಕ್ಟಿಕಲ್ ಆಗಿ ನಡೀತಿದೆ ಅದರ ಬಗ್ಗೆ ಆಲೋಚನೆ ಮಾಡಿ. ಇವತ್ತು ರಾಜ್ಯ ಸರ್ಕಾರದ ಆಡಳಿತ ಸರ್ಕಾರದ ಸದಸ್ಯರೇ ಯತ್ನಾಳ್ ಅವರು ಸಿಡಿ ಮಾತನ್ನು ಹೇಳ್ತಾರೆ, ಸುನೀಲ್ ಕುಮಾರ್ ಕಾರ್ಕಲ್ದವರು ಟ್ವೀಟ್ ಮಾಡ್ತಾರೆ, ನಾನು ಪಕ್ಷ ನಿಷ್ಠೆ ಗೊತ್ತಿದೆ, ನನಗೆ ಬ್ಲ್ಯಾಕ್ ಮೇಲ್ ವಿಚಾರ ಎಲ್ಲ ಗೊತ್ತಿಲ್ಲ. ಅದರ ಅರ್ಥ ಸಚಿವ ಸಂಪುಟ ಸಭೆಯನ್ನು ಬ್ಲ್ಯಾಕ್ ಮೇಲ್ ಮುಖಾಂತರ ಆಗಿದೆ ಅಂತೇಳಿ ಇವತ್ತು ಸ್ಪಷ್ಟನೆ ಕೊಡಬೇಕು. ಸತೀಶ್ ಇನ್ನೂರು ಶಾಸಕರು ಹೇಳ್ತಾರೆ, ಯಾವ ಮಾನದಂಡ ಮುಖಾಂತರ ಆಗಿದೆ ಅಂತೇಳಿ ಮುಖ್ಯಮಂತ್ರಿ ಏಕವಚನದಲ್ಲಿ ಟ್ವೀಟ್ ಮಾಡ್ತಾರೆ. ಇದರಲ್ಲಿ ಯಾವ ರೀತಿ ಒಂದು ಮುಖ್ಯಮಂತ್ರಿಗೆ ಯಾವ ರೀತಿ ಅವಮಾನ ಮಾಡ್ತಾರೆ? ಪ್ರಧಾನಮಂತ್ರಿಗೆ ಅವಮಾನ ಮಾಡಿದರೆ ದೇಶದ್ರೋಹಿ, ಮುಖ್ಯಮಂತ್ರಿಗೆ ಏನು ಡಿಫ್ರೆನ್ಸ್? ಪ್ರಧಾನಮಂತ್ರಿ ಕೂಡ ಎಂ ಪಿ ಓಟಿಗೆ ನಿಂತು ಜನರ ಓಟಿನ ಎಂ ಪಿ ಆಗಿ ಆ ಎಂ ಪಿ ಎಲ್ಲ ಸೇರಿ ಒಂದು ಪ್ರಧಾನಮಂತ್ರಿ ಮಾಡ್ತಾರೆ. ಫ್ರೀಡಮ್ ಫೈಟರ್ ಏನಲ್ಲ, ಮುಖ್ಯಮಂತ್ರಿ ಕೂಡ ಎಮ್ ಎಲ್ ಎಗೆ ನಿಂತು ಎಲ್ಲ ಎಮ್ ಎಲ್ ಎ ಸೇರಿ ಮುಖ್ಯಮಂತ್ರಿ ಮಾಡ್ತಾರೆ. ಅದೇ ಗೌರವ ಬರಬೇಕಲ್ಲ. ಇದರಲ್ಲಿ ಯಾಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವಮಾನ ಮಾಡುವಂಥದ್ದು? ಡೆಲ್ಲಿಗೆ ಹೋದಾಗ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಪರಿಹಾರ ಕೇಳಿದರೆ ಮುಖ ನೋಡೋದಿಲ್ಲ, ಅದು ಅವಮಾನ ಆಗೋದಿಲ್ವಾ ಆ ಸ್ಥಾನಕ್ಕೆ? ಅವರು ಶಾಸಕರೇ ಈ ರೀತಿ ಮಾತಾಡ್ತಾರೆ.